ಹಾಯ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಮ್ಮ ಮನೇಲಿ ರಾತ್ರಿ ಊಟಕ್ಕೆ ನೀರು ದೋಸೆ ಮಾಡ್ತಾ ಇದ್ದೀವಿ. ನೀರು ದೋಸೆ ಅಟ್ಲೀಸ್ಟ್ ಒಂದು 10 ದಿವಸಕ್ಕೆ ಒಂದ್ಸಲ ಅಥವಾ 15 ದಿವಸಕ್ಕೆ ಒಂದ್ಸಲ ನಮ್ಮ ಮನೆಯಲ್ಲಿ ಮಾಡೇ ಮಾಡ್ತೀವಿ. ನೋಡಿ, ನೀರು ದೋಸೆಗೆ ಈ ಥರ ಹಿಟ್ಟು ರೆಡಿ ಮಾಡ್ಕೋಬೇಕು. ಬಟ್ ಇದನ್ನು ನಾನು ಮಾಡಲ್ಲ, ಅಮ್ಮ ಮಾಡ್ತಾರೆ. ಬಟ್ ನೀರು ದೋಸೆ ಹೇಗೆ ಹಾಕಬೇಕು ಅಂತ ನನಗೆ ಗೊತ್ತಿದೆ. ತುಂಬ ಕ್ವಿಕ್ಕಾಗಿ ಮಾಡಬೇಕು ಈ ಪ್ರೊಸೀಜರ್ನ, ತುಂಬ ಬೇಗ ಆಗಬೇಕು. ಆ್ಯಂಡ್ ಎರಡು ಕೈಯು ಆ್ಯಕ್ಟಿವ್ ಆಗಿರಬೇಕು. ಕಾಣಿಸ್ತಿದ್ಯಾ? ಸೊ ತವಾಗ ಹಾಕಿದ ತಕ್ಷಣ ಫುಲ್ಲು ತವಾನ ರೌಂಡ್ ರೌಂಡ್ ಆಗಿ ತಿರುಗಿಸ್ತಾ ಇರಬೇಕು. ಆ್ಯಂಡ್ ದೆನ್ ಇದನ್ನು ಕ್ಲೋಸ್ ಮಾಡೋದು ಅಷ್ಟೇ. ಸೊ ಜಸ್ಟ್ ಒಂದು 2 ನಿಮಿಷದಲ್ಲಿ ನೀರು ದೋಸೆ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಏನು ಊಟ ಇವತ್ತು? ಏನು ಸ್ಪೆಷಲ್? ನೀರು ದೋಸೆಗೆ ಯೂಶ್ವಲಿ ನಾವು ಚಿಕನ್ ಕರಿ ಅಥವಾ ಮೊಟ್ಟೆ ಕರಿ. ನಾನು ಮೋಸ್ಟ್ ಆಫ್ ದ ಟೈಮ್ ವೆಜಿಟೇರಿಯನ್ ಆಗೇ ಇರ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ನಮ್ಮ ಕಡೆ ಕುರು ಕರಿ ಅಂತ ಮಾಡ್ತೀವಿ, ಅಂದರೆ ಈ ಕಾಳಿನ ಸಾರುಗಳೆಲ್ಲ ಮಾಡ್ತೀವಿ. ಅದು ಅಥವಾ ಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ನೀರು ದೋಸೆ ಜೊತೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಹೇ? ಆ್ಯಂಡ್ ನೀರು ದೋಸೆ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ನಿಮಿಷ ಆಗಬೇಕು. ಓಕೆ, ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ನಾನು ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡಿ ತುಂಬ ಜನ ಕೇಳ್ತಾ ಇರ್ತೀರ, ಯಾವಾಗ ನೆಕ್ಸ್ಟ್ ರೆಸಿಪಿ ತೊಗೊಂಡು ಬರ್ತೀರಾ ನೀವು ಅಂತ. ಆ್ಯಕ್ಚುಲಿ ಸ್ಪೀಕಿಂಗ್, ನನಗೆ ಮನೆ ಶೂಟಿಂಗ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಕುಕಿಂಗ್ ಮಾಡ್ತೀನಿ, ಆದರೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಬಟ್ ಆದಷ್ಟು ಬೇಗ ಇನ್ನೊಂದಷ್ಟು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳು, ತುಂಬ ಟೈಮ್ ಸೇವ್ ಮಾಡುವಂಥ ಒಂದಷ್ಟು ರೆಸಿಪಿಗಳನ್ನ ತೊಗೊಂಡು, ಟೇಸ್ಟಿಯಾಗಿರುವಂಥ ರೆಸಿಪಿಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಖಂಡಿತವಾಗಿ ಬರ್ತೀನಿ. ಆ್ಯಂಡ್ ಇನ್ನೊಂದು ನಿಮಿಷ ಆಗಬೇಕು ಇಲ್ಲಿ ನೋಡಿ. ಏಯ್, ಆಗಿದೆ ಆಗಿದೆ ಆಗಿದೆ. ಓಕೆ, ಸೊ ನಾನು ಹಿಂಗೆ ತೋರಿಸ್ಲಿ ನಿಮಗೆ? ಓಕೆ ನೋಡಿ, ಹೀಗೆ ಮಾಡಿಕೊಂಡು. ಓಕೆ, ಆಚ್ ನೀರು ದೋಸೆ ಇಸ್ ರೆಡಿ. ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ವೆರಿ ಹೆಲ್ದಿ. ನಾವಿದನ್ನು ಹೋಟೆಲಲ್ಲೆಲ್ಲ ಹೋದಾಗ, ರೆಸ್ಟೋರೆಂಟಿಗೆ ಹೋದಾಗೆಲ್ಲ ತರಿಸ್ಕೊಂಡು ತಿಂತೀವಿ. ಸೊ ಇದನ್ನು ಮನೇಲಿ ಮಾಡೋದು ಕೂಡ ತುಂಬಾ ಈಸಿ. ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಹೇಳಿ, ನಿಮ್ಮಲ್ಲಿ ಯಾರ್ಯಾರಿಗೆ ನೀರು ದೋಸೆ ಇಷ್ಟ ಅಂತ? ಸೇಮ್.